ಈ 2023 ಚುನಾವಣೆಯ ವೋಟರ್ ಲಿಸ್ಟ್ ಅನ್ನ ಯಾವ ರೀತಿಯಾಗಿ PDF ಫೈಲ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಸರ್ಚಿಂಗ್ ಬಾರ್ ಅಲ್ಲಿ CEO ಕರ್ನಾಟಕ ಅಂತ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಗೂಗಲ್ ಸರ್ಚ್ ಅಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, ಮುಖ್ಯ ಚುನಾವಣಾ ಆಯೋಗ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕರ್ನಾಟಕ ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಈ ರೀತಿ ವೆಬ್ಸೈಟ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಈ ಒಂದು ವೆಬ್ಸೈಟ್ ಮೂಲಕ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಊರಿನ ಒಂದು ವೋಟರ್ ಲಿಸ್ಟ್ ಅಂದರೆ 2023 ಅಂತಿಮ ವೋಟರ್ ಲಿಸ್ಟ್ ಅಂದರೆ ಫೈನಲ್ ಮಾಡಿರ್ತಕ್ಕಂಥ ವೋಟರ್ ಲಿಸ್ಟನ್ನು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಮಾಡ್ಬೋದು. ಈ ರೀತಿಯಾಗಿ ಒಂದು ಹೋಮ್ ಪೇಜಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಅಂತ ನೋಡಿ, ಅಂತಿಮ ಮತದಾರರ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2023 ಅಂತಿಮ ಮತದಾರರ ಪಟ್ಟಿ ವಿಧಾನಸಭಾ ಕ್ಷೇತ್ರಗಳು ಓಪನ್ ಆಗುತ್ತೆ. ಟೋಟಲ್ ಆಗಿ 36 ವಿಧಾನಸಭಾ ಕ್ಷೇತ್ರಗಳಿವೆ ನೋಡಿ. ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಧಾನಸಭಾ ಕ್ಷೇತ್ರ ಇದನ್ನ ಜಿಲ್ಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡಿ ನಾನು ಗುಲ್ಬರ್ಗಾವನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ, ಅದರಲ್ಲಿ ನಾನು ಈ ಒಂದು ಗುಲ್ಬರ್ಗ ದಕ್ಷಿಣವನ್ನು ಸೆಲೆಕ್ಟ್ ಮಾಡ್ಕೋತಿದ್ದೇನೆ. ಈ ಒಂದು ಗುಲ್ಬರ್ಗ ದಕ್ಷಿಣದಲ್ಲಿ ಅಂದರೆ ಎಷ್ಟು ಮತಗಟ್ಟೆಗಳಿವೆ ಅಂದರೆ ವೋಟಿಂಗ್ ಬೂತ್ಗಳೆಷ್ಟಿದ್ದಾವೆ ಆ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಕೆಳಗಡೆ ಇಷ್ಟೆಲ್ಲ ವೋಟಿಂಗ್ ಬೂತ್ ಇವೆ. ಟೋಟಲ್ಲು ಎಷ್ಟಿವೆ ನೋಡಿ, 49, 60, 62 ಇನ್ನೂ ಕೂಡ ಇದೆ ನೋಡಿ. ಇಷ್ಟೆಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ವೋಟಿಂಗ್ ಬೂತ್ಗಳು 68. ಇಲ್ಲಿ ನೋಡಿ ನಾನು ಗುರು ಬಸವೇಶ್ವರ ಕಲಾ ಮತ್ತು ಶಿಕ್ಷಣ ಸಂಸ್ಥೆ ನರ್ಸರಿ ಮತ್ತು ಹಿರಿಯ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಆ MR ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ಈ ಒಂದು ಓಪನ್ ಆದಮೇಲೆ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಕರ್ನಾಟಕ ಅಂತ ಏನಿದೆ ಇದರ ಕೆಳಗಡೆ ಇಲ್ಲಿ ಕೆಪೆಚ್ಚವನ್ನು ಹಾಕಬೇಕಾಗುತ್ತೆ. ಈ ಒಂದು ಬಾಕ್ಸಲ್ಲಿ ಕೆಪೆಚ್ಚವನ್ನು ಹಾಕಿ. ಹಾಕಿದ ತಕ್ಷಣ ನಿಮಗೆ ಆ ಒಂದು ಮತಗಟ್ಟೆಯಲ್ಲಿ ಒಳಗೊಂಡಿರತಕ್ಕಂಥ ಎಲ್ಲ ವೋಟರ್ಸ್ಗಳ ವೋಟಿಂಗ್ ಲಿಸ್ಟ್ 2023 ಅಂತಿಮಗೊಳಿಸಿರತಕ್ಕಂಥ ವೋಟರ್ ಲಿಸ್ಟ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಕಂಪ್ಲೀಟ್ ಆಗಿ ಓಪನ್ ಆಗಿದ್ಮೇಲೆ ಟೋಟಲ್ ಈ ಒಂದು ವೋಟರ್ ಲಿಸ್ಟಲ್ಲಿ ನೋಡಿ ಅಲ್ಲಿ ಫೋಟೋಗಳು ಕೂಡ ಕೊಟ್ಟಿದ್ದಾರೆ, ಎಲ್ಲಿ ಮತಗಟ್ಟೆ ಇದೆ ಅನ್ನೋದು ಕೂಡ, ಇಮೇಜಸ್ಗಳು ಕೂಡ ಇವೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಈ ರೀತಿಯಾಗಿ ವೋಟಿಂಗು ಮಾಡ್ತಕ್ಕಂಥ ಎಲ್ಲ ವೋಟರ್ಸ್ಗಳ ಲಿಸ್ಟು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ನೋಡಿ. ಇನ್ನೂ ಕೂಡ ಇದೆ ನೋಡಿ, ಟೋಟಲ್ ಎಷ್ಟು ಜನ ಇದೆ, ಒಳಗಡೆ ಒಂದೊಂದು ಡಿಲೀಟ್ ಕೂಡ ಆಗಿದೆ. ಇಷ್ಟೆಲ್ಲ ವೋಟರ್ಸ್ಗಳು ನಿಮ್ಮ ಒಂದು ಆ ಒಂದು ಬೂತ್ನಲ್ಲಿ ಎಷ್ಟು ವೋಟರ್ಸ್ ಒಳಗೊಂಡಿರ್ತಾರೋ ಅಷ್ಟು ಜನರ ವೋಟಿಂಗ್ ಲಿಸ್ಟ್ ನಿಮ್ಮ ಮೊಬೈಲ್ನಲ್ಲಿ PDF ಫೈಲ್ ಆಗಿ ಓಪನ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೋಡಿ, ಕಂಪ್ಲೀಟ್ ಆಗಿ ಟೋಟಲ್ ಆಗಿ 1213 ವೋಟರ್ಸ್ ಇದ್ದಾರೆ ಇದರಲ್ಲಿ. ಈ ಒಂದು ಡೀಟೇಲ್ಸ್ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಮರಣ ಆದವ್ರದ್ದು ಎಲ್ಲ ಡೀಟೇಲ್ಸ್ ಇದೆ. ಹೀಗೆ ನೀವು ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ಒಂದು ವೋಟರ್ ಲಿಸ್ಟನ್ನು ಡೌನ್ಲೋಡ್ ಮಾಡ್ಬೋದು. ಹೆಚ್ಚಿನ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.